ಈಗ ಕನ್ನಡದ ಹೆಸರಿನಲ್ಲಿರುವ ಫೈಲ್ನ ಸರ್ಚ್ ಬಾಕ್ಸಿಂದ ಯಾವ ರೀತಿ ಹುಡುಕೋದು ಅಂತ ನೋಡ್ತಾ ಹೋಗೋಣ. ಸರ್ಚ್ ಬಾಕ್ಸ್ನಿಂದ ಹುಡುಕೋ ಮೊದಲು ಕಂಪ್ಯೂಟರ್ನಲ್ಲಿ ಅದು ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಫೈಲ್ ಎಕ್ಸ್ಪ್ಲೋರರ್ಗೆ ಬಂದಿದ್ದೀನಿ. ಫೈಲ್ ಎಕ್ಸ್ಪ್ಲೋರರ್ ಮೇಲೆ ಮೌಸ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಡಾಕ್ಯುಮೆಂಟ್ಸ್ ಒಳಗಡೆ ಬರ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಒಳಗಡೆ ಮೊದಲನೇ ಫೈಲ್ನ ನಾವು ಗಮನಿಸ್ಬೋದು, ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಒಂದು ಫೈಲ್ ಇದೆ. ಇದನ್ನು ನಾವು ಈಗ ಸರ್ಚ್ ಬಾಕ್ಸಲ್ಲಿ ಹುಡುಕೋ ಪ್ರಯತ್ನ ಮಾಡೋಣ. ಅದಕ್ಕಾಗಿ ಈ ವಿಂಡೋನ ಕ್ಲೋಸ್ ಮಾಡೋಣ. ಈಗ ಸರ್ಚ್ ಬಾಕ್ಸಿಗೆ ಬರೋಣ. ಸರ್ಚ್ ಬಾಕ್ಸಲ್ಲಿ ಫೈಲಿನ ಹೆಸರು ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಟೈಪ್ ಮಾಡೋ ಪ್ರಯತ್ನ ಮಾಡೋಣ. ಆದರೆ ಅದು ಇಂಗ್ಲೀಷಲ್ಲಿ ಟೈಪ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಅಂದರೆ ಕನ್ನಡ ನುಡಿ ಸಾಫ್ಟ್ವೇರು ಓಪನ್ ಆಗಿಲ್ಲ ಅನಿಸುತ್ತೆ. ಹಾಗಾದರೆ ಅದೇ ಸರ್ಚ್ ಬಾಕ್ಸ್ನಲ್ಲಿ ಕನ್ನಡ ಸಾಫ್ಟ್ವೇರ್ಗೋಸ್ಕರ ಮಲ್ಟಿ ಲಿಂಗ್ವಿಲ್ ನುಡಿ ಅಂತ ಟೈಪ್ ಮಾಡೋಣ. ಟೈಪ್ ಮಾಡಿದ ನಂತರ ಮಲ್ಟಿ ಲಿಂಗ್ವಿಲ್ ನುಡಿ 6.5 ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಾವಿಲ್ಲಿ ನೋಡ್ಬೋದು ನುಡಿ ಎಂ ಎಡಿಟ್ ನಂಬರ್ 1 ಅಂತಕ್ಕಂತಹ ವಿಂಡೋ ಓಪನ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇದರ ಒಳಗಡೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಕೊಂಬೋ ಬಾಕ್ಸ್ ಮೇಲೆ ಮೌಸ್ನ ಕ್ಲಿಕ್ ಮಾಡೋಣ. ಈ ಲಿಸ್ಟ್ ಒಳಗಡೆ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಕನ್ನಡ ಸೆಲೆಕ್ಟ್ ಆಗಿರೋದನ್ನ ನಾವು ಗಮನಿಸಬಹುದು. ಈ ವಿಂಡೋನ ಕ್ಲೋಸ್ ಮಾಡದಲ್ಲೇ ಮಿನಿಮೈಸ್ ಮಾಡೋಣ. ಮಿನಿಮೈಸ್ ಮಾಡಿದ ನಂತರ ಟಾಸ್ಕ್ ಬಾರ್ ಮೇಲೆ ಗಮನಿಸಬಹುದು, ಕನ್ನಡ ಸಾಫ್ಟ್ವೇರ್ ಮಿನಿಮೈಸ್ ಆಗಿ ಟಾಸ್ಕ್ ಬಾರ್ ಮೇಲೆ ಕುಳಿತಿದೆ. ಈಗ ಸರ್ಚ್ ಬಾಕ್ಸ್ ಬರೋಣ. ಸರ್ಚ್ ಬಾಕ್ಸ್ ನಲ್ಲಿ ನಾವು ಹುಡುಕ್ಬೇಕಾದಂತಹ ಫೈಲ್ ನೇಮ್ ನ ಟೈಪ್ ಮಾಡೋಣ. ಆ ಫೈಲ್ ಹೆಸರೇನು ಅಂತ ಹೇಳಿದ್ರೆ ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಟೈಪ್ ಮಾಡಿದಾಗ ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತಕ್ಕಂತಹ ಫೈಲ್ನ ಕಂಪ್ಯೂಟರ್ ಹುಡುಕಿ ಕೊಟ್ಟಿದೆ. ಇಲ್ಲಿ ಓಪನ್ ಫೈಲ್ ಲೊಕೇಶನ್ ಅದರ ಮೇಲೆ ಕ್ಲಿಕ್ ಮಾಡೋಣ. ಅಂದರೆ ಆ ಫೈಲು ಎಲ್ಲಿದೆ ಅಂತ ನಾವು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ಈ ವಿಂಡೋನ ಕ್ಲೋಸ್ ಮಾಡೋಣ. ಸರ್ಚ್ ಬಾಕ್ಸಿಗೆ ಬಂದು ನಾವು ಹುಡುಕ್ಬೇಕಾಗಿರ್ತಕ್ಕಂತಹ ಫೈಲ್ ಹೆಸರು ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತ ಟೈಪ್ ಮಾಡೋಣ. ಟೈಪ್ ಮಾಡಿದ ನಂತರ ಗಮನಿಸಬಹುದು ಹುಡುಕ್ತಾ ಇದ್ದಂತಹ ಫೈಲ್ನ ಕಂಪ್ಯೂಟರ್ ಹುಡುಕಿ ಕೊಟ್ಟಿದೆ. ಈಗ ಆ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೈಲು ಓಪನ್ ಆಗಿದೆ. ಈ ಫೈಲ್ ಹೆಸರನ್ನ ಗಮನಿಸೋಣ. ನಮಗೆ ಬೇಕಾದಂತಹ ಕನ್ನಡ ವರ್ಣಮಾಲೆ ಅಕ್ಷರಗಳು ಅಂತಕ್ಕಂತಹ ಫೈಲ್ನ ಕಂಪ್ಯೂಟರ್ ಹುಡುಕಿ ಕೊಟ್ಟಿದೆ. ಇದೇ ರೀತಿ ಕನ್ನಡದ ಹೆಸರಿನ ಯಾವುದೇ ಫೈಲನ್ನು ಸರ್ಚ್ ಬಾಕ್ಸ್ನಲ್ಲಿ ನಾವು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.